ರಾಧೆ ರಾಧೆ ನನ್ನ ರಸಿ ರಾಧೆ. ಊರ್ವಿ, 24 ಗಂಟೆ ಫೋನ್ ಆಟ ಆಡ್ತಾ ಇರ್ತೀಯ, ಹೋಗಿ ಓದ್ಕೋ. 2 ಮಿನಿಟ್ಸ್ ಅಕ್ಕ, ಈ ಗೇಮ್ ಮುಗಿಸಿದ್ರೆ ರ್ಯಾಂಕ್ ಜಾಸ್ತಿ ಆಗುತ್ತೆ. ನಂದು ಗೇಮ್ ಅಲ್ಲಿ ರ್ಯಾಂಕ್ ಬರೋದಲ್ಲ, ಎಕ್ಸಾಮ್ ಅಲ್ಲಿ ರ್ಯಾಂಕ್ ಬರಬೇಕು. ಮಾವ, ನೀವು ಆಫೀಸ್ಗೆ ಹೋಗಿಲ್ವಾ? ಇಲ್ಲ ಲಾವಣ್ಯ. ಯಾಕೆ, ಏನಾಯ್ತು? ದೊಡ್ಡಪ್ಪ ಆಫೀಸ್ಗೆ ಹೋಗಿಲ್ಲ, ಸೊ ಅಪ್ಪನೂ ಆಫೀಸ್ಗೆ ಹೋಗಿಲ್ಲ. ಸಿಂಪಲ್. ಸಂತೋಷ್ ಮಾವ ಆಫೀಸ್ಗೆ ಹೋಗಿಲ್ವಾ? ಹ್ಞೂ, ನಾನು ಆಗ್ಲೇ ನೋಡ್ದೆ. ದೊಡ್ಡಪ್ಪ ಪೂರ್ವಿ, ಪೂರ್ವಿ ಹೋಗೋದ್ಕೋ, ಗೋ. ಸಂತೋಷ್ ಮಾವ ಹುಷಾರಿಲ್ವಾ? ಏನಾಯ್ತು? ಹಾಗೇನಿಲ್ಲ ಲಾವಣ್ಯ, ಯೋಚನೆ ಮಾಡುವಂಥದ್ದು ಏನೂ ಇಲ್ಲ. ಇನ್ನೇನು ತಲೆ ಕೆಡಿಸ್ಕೋಬೇಡ. ಲಾವಣ್ಯ, ಲಾವಣ್ಯ, ವಾಟ್ ಹ್ಯಾಪನ್ ಗೊತ್ತಾ? ಸಂತೋಷ್ ಮಾವ ಗೊತ್ತಾಯ್ತು ಆಫೀಸ್ಗೆ ಹೋಗಿಲ್ಲ ಅಂತ. ಓ, ಗೊತ್ತಾಯ್ತಾ? ಅಲ್ಲ ಲಾವಣ್ಯ, ಮಾವ ಯಾವತ್ತೂ ಕೆಲಸ ಮಿಸ್ ಮಾಡ್ದವ್ರೆ ಇಲ್ಲ. ಇವ್ರನ್ನ ಕೇಳಿದ್ರೆ ಇವರು ಆನ್ಸರ್ ಮಾಡ್ತಿಲ್ಲ, ನಿಮ್ಮ ಅಮ್ಮನ ಕೇಳಿದ್ರೆ ತೇಲಿಸ್ತಾರೆ, ನೋ ಆನ್ಸರ್. ಹೌದತ್ತೆ, ಜ್ವರ ಬಂದ್ರು ಹುಷಾರಿಲ್ಲ ಅಂದ್ರು ಆಫೀಸ್ಗೆ ಹೋಗೋದ್ ಮಾತ್ರ ಮಿಸ್ ಮಾಡ್ತಿರಲಿಲ್ಲ ಇವರು. ಲಾವಣ್ಯ, ಇವರು ಏನು ಹೇಳ್ತಾ ಇಲ್ಲ, ನಿಮ್ಮ ಅಮ್ಮನು ಏನು ಹೇಳ್ತಿಲ್ಲ. ನನ್ಗನ್ಸುತ್ತೆ ಇದಕ್ಕೆಲ್ಲ ಒಂದೇ ಒಂದ್ ರೀಸನ್, ಅದೇ ಸಂತೋಷ್ ಭವನ್ ಹೆಂಡತಿ. ಯಾರು ಮಾತಾಡ್ತಿಲ್ಲ, 3 ಮೆಂಬರ್ಸ್ ಮಾತಾಡ್ತಿಲ್ಲ, ಯಾರು ಏನು ಹೇಳ್ತಾನು ಇಲ್ಲ. ಅಂದ್ರೆ ಇದು ಅದೇ ವಿಷಯ ಲಾವಣ್ಯ. ಯಾಕಿದೆಲ್ಲ? ಅದು ಸ್ವಲ್ಪ ಅರ್ಜೆಂಟಲ್ಲಿ ಮದುವೆ ಫಿಕ್ಸ್ ಆಗೋಯ್ತು, ಒಳ್ಳೆ ಮುಹೂರ್ತ ಇರಲಿಲ್ಲ ಅದಕ್ಕೆ. ಓ ಹೌದಾ, ಸರಿ ಸರಿ. ಕೆಲಸ ಆಯ್ತಾ? ಯಾರು ಸಿಕ್ಕಿದ್ರು ಕತೆ ಹೇಳ್ತಾ ಇರ್ತಾರೆ. ಕೆಲಸ ಎಲ್ಲ ಮುಗೀತು, ಮಾಮೂಲಿ ಬರೋ ಬಸ್ಗೋಸ್ಕರ ಕಾಯ್ತಾ ಇದ್ದೀವಿ. ಆದರೆ ಇವತ್ತು ಯಾಕೋ ಇಷ್ಟೊತ್ತಾದರೂ ಬಂದಿಲ್ಲ, ಊರಿಗೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅಯ್ಯೋ, ಯಾಕೆ ತಲೆ ಕೆಡಿಸ್ಕೋತಿದ್ದೀರಾ? ನಮ್ಮ ಕಾರಲ್ಲೇ ಬನ್ನಿ, ದೊಡ್ಡ ಕಾರು, 5 ಜನ ಹೋಗ್ಬೋದು. ಬನ್ನಿ, ನಮ್ಮ ಕಾರಲ್ಲೇ ಡ್ರಾಪ್ ಮಾಡ್ತೀವಿ. ನಮ್ ಕಾರ ಬೇಡ ಬಿಡಮ್ಮ, ನಿಮ್ಗೆ ಯಾಕೆ ಸುಮ್ಮನೆ ತೊಂದ್ರೆ? ತೊಂದ್ರೆ ಏನಿಲ್ಲ, ನೀವು ಅದೇ ಊರು ನೋಡ್ತಾನೆ, ನಾವು ಅಲ್ಲಿಗೆ ಹೋಗ್ತಾ ಇರೋದು. ಬನ್ನಿ, ಕಾರಲ್ಲಿ ತುಂಬಾ ಜಾಗ ಇದೆ, ಡಿಕ್ಕಿಯಲ್ಲೂ ಒಬ್ರು ಮಲ್ಕೋಬಹುದು ಅಲ್ವಾ? ನಡೀರಿ ನಡೀರಿ. ಕರಿಬಾರ್ದಿತ್ತ, ಬೇಡ ಅನ್ಬಿಡ್ಲ. ಕುರ್ತ್ ಬಿಟ್ಟಿದ್ಯಾ ಇಡ್ಯಟ್? ನಡಿ ಸಂತೋಷ್. ಸಾಕು, ಬೆಳಿಗ್ಗೆಯಿಂದ ಕುಡಿತಾನೆ ಇಲ್ಲ, ಕುಡಿದ್ರೆ ನಿನ್ನ ಆರೋಗ್ಯ ಏನಾಗುತ್ತೆ ಹೇಳು. ಆರೋಗ್ಯ ಆರೋಗ್ಯ ಯಾವ ಸುಖಕ್ಕ? ಯಾಕೆ ಹೀಗೆ ಮಾತಾಡ್ತೀಯ ಸಂತೋಷ್? ನಿನಗೇನು ಅಷ್ಟು ವಯಸ್ಸಾಗಿದ್ಯಾ? ಇನ್ನು ನಿನ್ನ ಜೀವನ ಎಷ್ಟು ನೋಡಬೇಕು? ನಿನ್ಗಿಂತ ದೊಡ್ಡವಳು ನಾನೇ ಇದ್ದೀನಲ್ಲ. ನಾನು ಇಷ್ಟಪಟ್ಟು ಕುಡಿತಿದ್ದೀನಿ ಅಂತ ಅನ್ಕೊಂಡ್ಯ? ಇಲ್ಲ, ಬೇರೆ ದಾರಿ ಇಲ್ಲದೆ ಕುಡಿತಾ ಇದ್ದೀನಿ. ಎಲ್ಲದಕ್ಕೂ ಕುಡಿಯೋದು ಒಂದೇ ದಾರಿನ, ಹುಡುಕ್ತರೆ 100 ದಾರಿ ಸಿಗುತ್ತೆ. ಇಲ್ಲ ಅಕ್ಕ, ಒಳಗಡೆ ನೋವು ಆಳವಾಗಿದ್ರೆ ಬೇರೆ ಯಾವ ದಾರಿನೂ ಕಾಣಿಸೋದೇ ಇಲ್ಲ. ನಾನು ನಿಜ ಹೇಳ, ನಾನು ಕುಡಿಯೋದು ನಿಲ್ಲಿಸಿದ್ರೆ ಭಯ ಆಗತ್ತೆ, ಕುಡಿದಾಗ ಮರೀತೀನಿ. ಇವತ್ತು ಅಗಸ್ತ್ಯ ದುರ್ಗಾಪುರಕ್ಕೆ ಬೇರೆ ಹೋಗ್ತಾ ಇದ್ದಾನೆ.
ಸಂತೋಷ್ ಮತ್ತೆ ಅದೇ ವಿಷಯ ಯಾಕೆ ಕೆದಕ್ತಿಯ? ಬಿಟ್ಬಿಡು. ನಾನು ಕೆದಕ್ತಾ ಇಲ್ಲ ಅಕ್ಕ, ಅದೇ ನನ್ನ ಹುಡ್ಕೊಂಡು ಬಂದಿದೆ. 15 ವರ್ಷ ಆದ್ಮೇಲೆ ಯಾವ ಊರನ್ನ ನಾನು ಮರಿಬೇಕು ಅಂತ ಇದ್ದೀನೋ ಅದೇ ಊರಿಗೆ ನನ್ನ ಮಗ ಹೋಗಿದ್ದಾನೆ. ಅವ್ರ ಅಮ್ಮನ ಊರು, ಅದು ಅವ್ರ ಅಮ್ಮನ ಊರು ಅಂತ ಗೊತ್ತಾಗಬಾರ್ದು. ನೋಡಿ ನಮ್ಮೂರು ಬಂದೇ ಬಿಡ್ತು, ದುರ್ಗಾಪುರ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ದುರ್ಗಮ್ಮನ ದೇವಸ್ಥಾನ. ಅದರಿಂದಲೇ ನಮ್ಮೂರಿಗೆ ದುರ್ಗಾಪುರ ಅಂತ ಹೆಸರು ಬಂದಿತ್ತು. ತುಂಬಾ ಪವರ್ಫುಲ್ ದೇವರು. ಸರಿ ಸರಿ, ಊರ್ ಕೆಲಸ ಎಲ್ಲ ಮುಗಿದ್ಮೇಲೆ ಒಂದ್ಸತಿ ಬಂದು ನೋಡ್ಕೊಂಡು ಬರ್ತೀನಿ. ನೀವು ಸ್ಕೂಲ್ ಕೆಲ್ಸಕ್ಕೆ ಬಂದಿರೋದ? ಹ್ಞೂ, ನಿಮ್ಮ ಊರಲ್ಲಿ ಸ್ಕೂಲ್ ಕಟ್ಸ್ಬೇಕು ಅಂತ ಬಂದಿರೋದು. ನನ್ನ ಮಗಳು ಆಶಾ ಅದೇ ಸ್ಕೂಲಲ್ಲಿ ಓದಿದ್ದು. ನೋಡಿ ನೋಡಿ, ಅದೇ ಸ್ಕೂಲ್ ಬಿಲ್ಡಿಂಗ್. ಓ, ಇದೇನಾ ಸ್ಕೂಲು? ಹಾಂ, 30 ವರ್ಷ ಆಯ್ತು ಈ ಸ್ಕೂಲ್ ಕಟ್ಟಿ. ನಮ್ಮ ಸ್ಕೂಲ್ ಮಕ್ಕಳೆಲ್ಲ ಹೈಸ್ಕೂಲ್ ಗಂಟ ಇಲ್ಲೇ ಕಲಿಯೋದು. ಲೈಫ್ ಎಷ್ಟು ವಿಚಿತ್ರ ಅಲ್ವಾ ಅಕ್ಕ? ಗಸ್ತ್ಯ ಅವ್ರ ಅಮ್ಮನ ಬಗ್ಗೆ ಒಂದು ಸಣ್ಣ ವಿಚಾರ ತಿಳಿದ್ರೆ ಸಾಕು ಅಂತ ಅಪ್ಪಿಸ್ತಾ ಇದ್ದ. ನಾನು ಹೇಳಬೇಕು ಅಂತ ಇದ್ದೆ, ಆದ್ರೆ ಹೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಈಗ ನೋಡು, ದುರ್ಗಾಪುರದ ಸ್ಕೂಲ್ ರೆನೋವೇಟ್ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಆದ್ರೆ ಅವನು ರಿಪೇರಿ ಮಾಡಕ್ ಹೋಗ್ತಿರೋ ಸ್ಕೂಲು 30 ವರ್ಷದಿಂದ ಈ ಸ್ಕೂಲೇ ಇರಲಿಲ್ಲ ಸರ್. ನಮ್ಮೂರು ಮಕ್ಕಳೆಲ್ಲ ಇಲ್ಲಿಂದ 8 ಮೈಲಿ ದೂರದಲ್ಲಿರೋ ಚಂದ್ರಾಪುರಕ್ ಹೋಗ್ಬೇಕಾಯ್ತು ಸ್ಕೂಲ್ಗೋಸ್ಕರ. ಆಗ ಒಬ್ಬ ಪುಣ್ಯಾತ್ಕಿತಿ ಬಂದು ನಮ್ಮೂರು ಮಕ್ಕಳಿಗೋಸ್ಕರ ಸ್ಕೂಲ್ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಆ ತಾಯಿ ಹೆಸರೇ ಈ ಸ್ಕೂಲ್ ಇಟ್ಟಿದ್ದೀವಿ, ವೈದೇಹಿ ಸ್ಕೂಲ್ ಅಂತ. ವೈದೇಹಿ ಒಂದ್ಸಲ ಲೈಫ್ ಎಷ್ಟು ಕ್ರೂಯಲ್ ಅನ್ಸುತ್ತೆ ಅಲ್ವಾ ಅಕ್ಕ? ಇಷ್ಟು ದಿನ ಅಗಸ್ತ್ಯ ಅಮ್ಮನ ಹೆಸರು ಹೇಳು, ಅಮ್ಮನ ಹೆಸರು ಹೇಳು ಅಂತಿದ್ದೆ. ನಾನು ಹೇಳಲೇ ಇಲ್ಲ. ಇವತ್ತು ಅವ್ರ ಅಮ್ಮ ಕಟ್ಸಿರೋ ಸ್ಕೂಲ್ಗೆ ಹೋಗ್ತಾರೆ. ಅವ್ರ ಹೆಸರೇ ವೈದೇಹಿ ಸ್ಕೂಲ್. ಅದನ್ನ ನೋಡಿದಾಗ, ಅವ್ರ ಅಮ್ಮನ ಹೆಸರು ಓದಿದಾಗ, ಅವ್ರ ಅಮ್ಮನ ಹೆಸರು ಅಂತ ಅವನು ಗೊತ್ತೇ ಆಗೋದಿಲ್ಲ. ರಾವಣ್ಣ ಅವ್ರೆ, ಈ ಸ್ಕೂಲ್ ಯಾಕೆ ಈ ಕಂಡೀಷನ್ ಅಲ್ಲಿ ಇದೆ? ನೋಡ್ಕೊಳ್ಳೋದು ತುಂಬಾ ಕಷ್ಟ ಸರ್. ಇಲ್ಲೇ ಪಕ್ಕದಲ್ಲಿ ಹೈವೇನಲ್ಲಿ ಒಂದು ಹೈಟೆಕ್ ಸ್ಕೂಲ್ ಆಗಿದೆ, ತುಂಬಾ ಜನ ಮಕ್ಕಳಲ್ಲೇ ಹೋಗ್ತಾರೆ. ಇಲ್ಲಿಗೆ ಬರೋದು ತುಂಬಾ ಮಕ್ಕಳು ಕಡಿಮೆ, ಹಾಗಾಗಿ ರಿಪೇರಿ ಮಾಡ್ಸಕ್ಕೆಲ್ಲ ಹಣ ಸಾಕಾಗ್ತಾ ಇಲ್ಲ ಸರ್. ಅಲ್ಲ, ಕಟ್ಸ್ದವರು ಅವ್ರ ಹೆಸರು ಏನಂದ್ರಿ? ವೈದೇಹಿ ಅಮ್ಮ ಸರ್. ಆ, ವೈದೇಹಿ ಅವ್ರಿಲ್ವಾ? ಅವರಾದ್ರೂ ನೋಡ್ಕೋಬಹುದಲ್ಲ. ಅವ್ರು ಇರೋವರೆಗೂ ಚೆನ್ನಾಗಿತ್ತು ಸರ್, ಅವರೇ ನೋಡ್ಕೋತಾ ಇದ್ರು. ಮದುವೆ ಆದ್ಮೇಲೆ ಅವರು, ಎಕ್ಸ್ಕ್ಯೂಸ್ ಮೀ, ಹಲೋ ಆಶಯ, ಹಾ ರೀಚ್ ಆದ್ವಿ. ಹಾಯ್ ಆಶಾ, ಏನ್ ಒಬ್ಳೆ ಕೂತಿದ್ಯಾ? ನೀನು ಇದೇ ಸ್ಕೂಲಲ್ಲಿ ಓದಿದ್ದ? ಮೊದ್ಲೇ ಸ್ವಲ್ಪ ನಾಚಿಕೆ ಜಾಸ್ತಿ. ಈ ಮದುವೆ ಕೆಲಸ ಅದು ಇದು ಅಂತ ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದಾಳೆ ಅಷ್ಟೆ ಅಲ್ವಾ ಆಶಾ?
ಸರ್ ಹೊಡೋಣ, ಇನ್ನೇ ಸ್ವಲ್ಪ ಹೊತ್ತಲ್ಲಿ ಕತ್ಲಾಗುತ್ತೆ. ನಾನು ನಿಮ್ಮನ್ನ ಸದಾನಂದ ಅಣ್ಣ ಅವ್ರ ಮನೇಲಿ ಬಿಟ್ಬಿಟ್ಟು ಹೋಗ್ತೀನಿ. ಓಕೆ, ಸಾಮಾನ್ಯ ಯಾರೇ ಬಂದರೂ ಪಟೇಲ್ರ ಮನೇಲಿ ಉಳ್ಕೊಳ್ಳೋದು, ಆದರೆ ಅವ್ರ ಮನೇಲಿ ನಾಳೆ ಮದುವೆ ಇದೆಯಲ್ಲ, ಹಾಗಾಗಿ ಅವ್ರ ಮನೇಲಿ ಬಿಟ್ಟು ಹೋಗ್ತೀನಿ. ಹೊಡೋಣವಾ ಬನ್ನಿ. ನೋ ಪ್ರಾಬ್ಲಮ್.